ಚಿಕನ್ ಗೀ ರೋಸ್ಟ್ ರೆಡಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಜೊತೆ ನೀರ್ ದೋಸೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಚಿಕನ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆ ಮಾಡ್ತಿದ್ದೀನಿ. ಚಿಕನ್ ಗೀ ರೋಸ್ಟ್ ಮಾಡುದು ನಾನು, ನೀರ್ ದೋಸೆ ಮಾಡುದು ನಮ್ಮಮ್ಮ. ಮಧ್ಯಾಹ್ನ ಊಟಕ್ಕಂತಲ್ಲ, ರಾತ್ರಿ ಕೂಡ ಊಟಕ್ಕೆ ಅದೇ. ಇದು ಫಸ್ಟ್ ಟೈಮ್ ನಾನು ಗೀ ರೋಸ್ಟ್ ರೆಸಿಪಿ ಟ್ರೈ ಮಾಡ್ತಿದ್ದೀನಿ. ಸೊ ಹೇಗ್ ಬರುತ್ತೆ ಅಂತ ನೋಡೋಣ, ನಿಮ್ ಜೊತೆನು ಶೇರ್ ಮಾಡೋ. ನೋಡಿ, ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡ್ಬೋದು. ಸೊ ಬನ್ನಿ, ಈಗ ಫಸ್ಟ್ ಚಿಕನ್ ಇದೆ, ಅದನ್ನ ಈಗ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ ಒಂದು 30 ಮಿನಿಟ್ಸ್. ಇವತ್ತು ನಾನು 1.5 ಕೆಜಿ ಚಿಕನ್ ತಗೊಂಡಿದ್ದೀನಿ. 1.5 ಕೆಜಿ ಚಿಕನಲ್ಲಿ ಚಿಕನ್ ಗೀ ರೋಸ್ಟ್ ಮಾಡಿ ತೋರಿಸ್ತೀನಿ. ಆಗಲೇ ಹೇಳಿದಾಗೆ ಈ ಗೀ ರೋಸ್ಟ್ ರೆಸಿಪಿ ಇದೆ ಅಲ್ವಾ, ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ಹೇಗೆ ಬರುತ್ತೆ ಅನ್ನೋದು ಭಯ ಇದೆ, ಬಟ್ ಚೆನ್ನಾಗಿ ಬರುತ್ತೆ ಅನ್ನೋದು ನಂಬಿಕೆ ಕೂಡ ಇದೆ. ಸೊ ನೋಡುವ ಬನ್ನಿ ಹೇಗೆ ಬರುತ್ತೆ ಅಂತ. ಈಗ ಫಸ್ಟ್ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್, ಸ್ವಲ್ಪ ಟರ್ಮರಿಕ್ ಪೌಡರ್, 1.5 ಟೇಬಲ್ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಕಪ್ ಕರಡು, 1/2 ಲೆಮನ್. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡಿ. ಅಷ್ಟರ ತನಕ ನಾವು ಸ್ವಲ್ಪ ಐಟಮ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಒಂದು 15-20 ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಕಮ್ಮಿ ಖಾರವಾಗಿರುತ್ತಲ್ಲ, ಅದಕ್ಕೆ 20 ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈವನ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಅದನ್ನು ನೆನೆಸಿಡ್ತೀನಿ. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆ. ಆಗ ಇದು ಮೆಣಸೆಲ್ಲ ತುಂಬ ಸ್ಮೂತಾಗಿರುತ್ತೆ, ಆಮೇಲೆ ಇನ್ನೂ ಜಾಸ್ತಿ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೆಕ್ಸ್ಟ್ ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೆ 1/2 ಟೇಬಲ್ಸ್ಪೂನು ಕೊತ್ತಂಬರಿ, 1 ಟೇಬಲ್ಸ್ಪೂನು ಜೀರಿಗೆ, 1 ಟೇಬಲ್ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಂತ್ಯ ಹಾಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಕಹಿ ಆಗುತ್ತೆ. ಸೊ 3 ಪೀಸು ಚಕ್ಕೆ, 1/5 ಪೀಸು ಲವಂಗ ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಸೋಂಫ್ ತೊಗೊಂಡಿದ್ದೀನಿ. ಇದು ಸೋಂಫ್ ಇದೆ ಅಲ್ವಾ, ಇದು ಆಪ್ಷನಲ್, ಸೊ ಬೇಕಿದ್ರೆ ತಗೊಳ್ಬೋದು. ಇದನ್ನೀಗ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು 6-7 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹುಳಿ, ಯಾಕಂದರೆ ಆಗ ನಾವು ಮೊಸರು ಹಾಕ್ಕೊಂಡಿದ್ದೀವಿ, ಲೆಮನ್ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಈಗ ಸ್ವಲ್ಪನೇ ಹುಳಿ ಹಾಕ್ಕೊಳ್ಳಿ. ನೆಕ್ಸ್ಟು ಆಗ ನೆನೆಸಿಟ್ಕೊಂಡಿರುವಂತಹ ರೆಡ್ ಚಿಲೀಸನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಫೈನಲ್ ಸ್ಟೆಪ್ ಚಿಕನ್ ಗೀ ರೋಸ್ಟ್ ಮಾಡುವಂಥದ್ದು. ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ನಾನು, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸು. ಅದಕ್ಕೆ 3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ, ಯಾಕಂದರೆ ಗೀ ರೋಸ್ಟ್ ಅಂದರೆ ತುಪ್ಪನೇ ಇಂಪಾರ್ಟೆಂಟು. ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಿ ಮಾಡ್ಬೋದು, ಬಟ್ ಅದು ಗೀ ರೋಸ್ಟ್ ಆಗಲ್ಲ. ತುಪ್ಪ ಎಲ್ಲ ನೀರಾದಮೇಲೆ ಇಲ್ಲಿ ನಾನು ಕರಿ ಲೀವ್ಸ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ 1 ಮೀಡಿಯಮ್ ಸೈಜ್ ಆನಿಯನ್ ತಗೊಂಡಿದ್ದೀನಿ, ಈರುಳ್ಳಿ. ಇದನ್ನೀಗ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ಮೂತ್ ಆದಮೇಲೆ ಆಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಆ ಚಿಕನನ್ನು ಹಾಕಬೇಕು. ಅದನ್ನು 50% ತನಕ ಬೇಯಿಸಬೇಕು, ಅಂದರೆ ಚಿಕನ್ ಬೇಯುವಾಗ ನೀರು ಬಿಡುತ್ತಲ್ಲ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಚಿಕನ್ನೆಲ್ಲ ಹಾಕಿದ್ಮೇಲೆ ಇಲ್ಲಿಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಚಿಕನಲ್ಲಿ ನೀರು ಬಿಟ್ಟಿದೆ, ಒಂದು 50% ಚೆನ್ನಾಗಿ ಕುಕ್ ಆಗಿದೆ ಚಿಕನ್. ಈ ಟೈಮಿಗೆ ಆಗ ನಾವು ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲ ಇದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು.
ಚಿಕನ್ಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಸಾಲ ಕುಕ್ ಆಗಲಿಕ್ಕೆ ಬಿಟ್ಬಿಡ್ತೀನಿ. ಸೊ ನಿಧಾನವಾಗಿ ಡ್ರೈ ಆಗ್ತಾ ಹೋಗಬೇಕು ಮಸಾಲ. ಈ ಮಸಾಲ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಮೇಲೆ ಆಯಿಲ್ ಕಾಣಿಸ್ಬೇಕು ನಿಮಗೆ, ಆಗ ಗೀ ರೋಸ್ಟ್ ಆಗಿದೆ ಅಂತ ಅರ್ಥ. ಇನ್ನು ನೋಡಿ ಆಯಿಲ್ ಕಾಣಿಸಿಲ್ಲ. ಆಗಾಗ ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈಗ ಫೈನಲ್ ಆಗಿ ನಮ್ಮದು ಗೀ ರೋಸ್ಟ್ ರೆಡಿ. ಇಲ್ಲಿ ಮೇಲೆ ನೀವು ನೋಡ್ತಿರ್ಬೋದು ಎಲ್ಲ ಆಯಿಲ್ ಮೇಲೆ ಬಂದಿದೆ, ಚೆನ್ನಾಗಿ ಕುಕ್ ಆಗಿದೆ ಮಸಾಲ. ಸೊ ಇದೇ ಗೀ ರೋಸ್ಟ್ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತುಂಬಾ ರುಚಿಯಾಗಿತ್ತು. ಫ್ರೆಂಡ್ಸ್, ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು. ನಂದೀಗ ನಮ್ಮಮ್ಮ ನೀರು ದೋಸೆ ಮಾಡ್ತಿದ್ದಾರೆ, ತೋರಿಸ್ತೀನಿ. ರೈಸ್ ಎಲ್ಲ ವಾಶ್ ಮಾಡಿಕೊಂಡು ನೆನೆಸಿಟ್ಟು ಈಗ ರೈಸನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದಾರೆ. ಫೈನಲ್ ಆಗಿ ನೀರು ದೋಸೆನೂ ಮಾಡ್ತಿದ್ದಾರೆ. ಈ ಚಿಕನ್ ಗೀ ರೋಸ್ಟ್ ಜೊತೆ ನೀರು ದೋಸೆನೇ ಒಳ್ಳೆ ಕಾಂಬಿನೇಷನ್ ಆಯಿತಾ. ನಿಮ್ಮ ರೈಸು ಚಪಾತಿ, ಚಪಾತಿಗೆ ಚೆನ್ನಾಗಿ ಆಗ್ಬೋದು ಬಟ್ ರೈಸ್ಗೆ ಚೆನ್ನಾಗಿ ಆಗಲ್ಲ. ನೀರು ದೋಸೆನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೀರು ದೋಸೆ ಕೂಡ ಫಿನಿಷ್ ಆಯಿತು, ಈಗ ಊಟ ಮಾಡೋದಷ್ಟೇ. ಇದು ನೆಕ್ಸ್ಟ್ ಡೇ. ನಮ್ಮನೇಲಿ ಸ್ವಲ್ಪ ಕೆಲಸ ನಡೀತಿತ್ತು, ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದೆ. ಇಲ್ಲಿ ಟಿ ವಿ ಯೂನಿಟು, ವಾರ್ಡ್ರೋಬ್ ಎಲ್ಲ ಫಿಕ್ಸಿಂಗಿ ಅಂತ ಬಂದಿದ್ರು. ಇದು ಹೊಸ ಫ್ಲ್ಯಾಟ್, ನಾವು ಹೇಗೆ ತೊಗೊಂಡಿದ್ವಿ ಹೇಗೆ ಪ್ಲೇನ್ ಆಗಿ ತೊಗೊಂಡಿದ್ದೀವಿ ಹಾಗೇ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್, ಇಂಟೀರಿಯರ್ ಏನು ಮಾಡಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಈಗ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡಬೇಕಾಗತ್ತೆ, ಜಾಸ್ತಿ ಸ್ಪೇಸ್ ಹಾಳಾಗದೆ ಯಾವುದು ಐಟಮ್ಸ್ ಎಲ್ಲಿ ಇಡಬೇಕು ಅನ್ನೋದು. ಸೊ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ಪ್ಲ್ಯಾನ್ ಮಾಡಿ ಫಸ್ಟ್ ನಾನು ಟಿ ವಿ ಯೂನಿಟ್ ಮಾಡಿದೆ. ಇದರಲ್ಲಿ ಜಾಸ್ತಿ ಜಾಗ ವೇಸ್ಟ್ ಆಗಿಲ್ಲ, ಆರಾಮಾಗಿ ಫಿಕ್ಸ್ ಮಾಡಿಕೊಟ್ರು. ಆ್ಯಂಡ್ ನೆಕ್ಸ್ಟ್ ವಾರ್ಡ್ರೋಬ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಫಿಕ್ಸ್ ಆಯಿತು. ರೂಮಲ್ಲಿರ್ಬೋದು ಹಾಲಲ್ಲಿರ್ಬೋದು ಜಾಗ ಒಳ್ಳೆ ಜಾಗ ಸಿಕ್ತು ಫಸ್ಟ್ಗಿಂತ. ನನ್ನ ವಾರ್ಡ್ರೋಬ್ ಹೊಸತೇ ವಾರ್ಡ್ರೋಬ್ ಇದ್ದಿದ್ದು, ಅದು ನಮ್ಮ ಅಮ್ಮನ ರೂಮ್ಗೆ ಕೊಟ್ಟೆ. ಆ್ಯಂಡ್ ಇದು ನನ್ನ ರೂಮ್ಗೆ ಹೊಸದು ವಾರ್ಡ್ರೋಬ್ ನಾನು ಮಾಡಿಸಿದೆ. ಆ್ಯಂಡ್ ಈ ರೀತಿ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು ಇನ್ನೂ ಡ್ರೆಸ್ ಎಲ್ಲ ಇದರೊಳಗೆ ಇಟ್ಟಿಲ್ಲ, ನಿಧಾನವಾಗಿ ಇಡ್ತೀನಿ. ಆಗ ಕೂಡ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ ನಾನು ಹೇಗೆ ವಾರ್ಡ್ರೋಬ್ ಆರ್ಗನೈಸ್ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ಫೈನಲಿ ಇವತ್ತಿದ್ದು ಕೆಲಸ ಮುಗೀತು, ಇನ್ನು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ಇದು ನೆಕ್ಸ್ಟ್ ಡೇ. ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಬಟಾಣಿ ಬಟಾಟೆ ಗ್ರೇವಿ ಬರುತ್ತಲ್ಲ, ಅದು ಚಪಾತಿಗೆ ಗ್ರೇವಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮದು ಬ್ರೇಕ್ಫಾಸ್ಟ್ ಆಲ್ರೆಡಿ ಆಗಿದೆ. ಇದು ನಮ್ಮನೆಗೆ ಸ್ವಲ್ಪ ಕೆಲಸಕ್ಕೆ ಜನ ಬರ್ತಾರೆ ಇವತ್ತು, ಅಂದರೆ ನಮ್ಮನೆಯಲ್ಲಿ ಟೋಟಲ್ ಆಗಿ 8 ಡೋರ್ಸ್ ಇದೆ ಬಾಗಿಲು. ಆ್ಯಂಡ್ ಅದಕ್ಕೆ ಎಲ್ಲ ಪೇಂಟು ಮ್ಯಾಟ್ ಫಿನಿಷಲ್ಲಿದೆ. ನನಗೆ ಸ್ವಲ್ಪ ಡೋರ್ ಅಂತ ಹೇಳಿದರೆ ಸ್ವಲ್ಪ ಒಳ್ಳೆ ಕಾಣಿಸ್ಬೇಕಲ್ವ, ಸೊ ಹಾಗಾಗಿ ಶೈನಿಂಗ್ ಪೇಂಟ್ ಬರುತ್ತಲ್ವ, ಸೊ ಅದನ್ನು ಹಾಕ್ಸ್ತಿದ್ದೀವಿ. ಇದು ಫುಲ್ ಡೇ ವರ್ಕ್, ಒನ್ ಡೇ ವರ್ಕ್ ಬಟ್ ಫುಲ್ ಡೇ ಇದೆ. ಅವರಿಗೆ ಟೀ ಕಾಫಿ ತಿಂಡಿ ಏನಾದರೂ ಒನ್ ಟೈಮ್ ಆದರೂ ಕೊಡಬೇಕಲ್ವಾ, ಸೊ ಹಾಗಾಗಿ ಇಲ್ಲಿ ನಮ್ಮಮ್ಮ ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ. ನಮಗೆ ಬ್ರೇಕ್ಫಾಸ್ಟಿಗೆ ಏನಿತ್ತು ಅದೇ ಅವ್ರಿಗೆ ಕೊಡೋಣ ಅಂತ.
ಲಾಸ್ಟ್ ಡೋರು ಮೇನ್ ಡೋರು, ಮೇನ್ ಡೋರ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಪೇಂಟ್ ಮಾಡಿದರು. ಫಸ್ಟ್ ಪಾಲಿಶ್ ಮಾಡಿ ಆಮೇಲೆ ಪೇಂಟ್ ಮಾಡೋದು. ಇದು ಸ್ವಲ್ಪ ಕಷ್ಟವಾದ ಕೆಲಸ, ತುಂಬ ಟೈಮ್ ಹಿಡಿತದೆ ಇದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮಮ್ಮ, ನಮ್ಮದು ದುಡಮ್ಮ, ನಾನು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ನಮಗೇನು ಒಳ್ಳೆ ಟೈಮ್ ಪಾಸ್ ಆಯಿತು ಅದನ್ನು ನೋಡಲಿಕ್ಕೆ. ಅದೆಲ್ಲ ಬಿಡಿ, ಈ ಮಧ್ಯದಲ್ಲಿ ನಮ್ಮ ಗೂಚಿ ಎಲ್ಲಿದೆ ಇಲ್ಲಿ ನೀವು ನೋಡ್ತಿರ್ಬೋದು. ಗೂಚಿಗೆ ಫುಲ್ಲು ಕ್ಯೂರಿಯಾಸಿಟಿ, ಯಾರು ಬಂದಿದ್ದಾರೆ ನಮ್ಮ ಮನೆಗೆ, ಏನು ಮಾಡಿಸಿದ್ದಾರೆ, ಪೇಂಟ್ ಇದು ಬೇರೆ ಸ್ಮೆಲ್ ಬರ್ತಿದೆ, ಇದೇನು ಅಂತ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದೆ. ಆ್ಯಂಡ್ ಅದಕ್ಕೆ ಮನೆಗೆ ಯಾರೂ ಬರಬಾರ್ದು, ಬಂದರೆ ಫುಲ್ಲು ಇರಿಟೇಷನ್ ಆಗುತ್ತೆ ಅದಕ್ಕೆ. ಆ್ಯಂಡ್ ನೋಡುತ್ತೆ ಚೆನ್ನಾಗಿ ದೂರದಲ್ಲಿ ಕೂತ್ಕೊಂಡು ನೋಡೋದು, ಫುಲ್ಲು ಡಲ್ ಆಗಿಬಿಡುತ್ತೆ ಯಾರಾದರೂ ಮನೆಗೆ ಬಂದರೆ. ಹೇ ಗಾಯ್ಸ್, ಈಗ ನಾನು ಹೊರಟಿರೋದು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ದೀಪಾವಳಿಗೆ ಶಾಪಿಂಗ್ ಹೋಗಿದ್ದಲ್ಲ, ಸೊ ಆಗ ನನ್ನ ಅತ್ತೆ ಮತ್ತೆ ಮಾವನ್ಗೇನು ಬಟ್ಟೆ ತಗೊಂಡಿದ್ದೀನಿ. ಸೊ ಅದನ್ನ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಈಗ ನನ್ನ ಹಸ್ಬೆಂಡ್ಗೇನು ನಾನು ಏನು ಹೇಳಿಲ್ಲ, ಏನಾದರೂ ಅವರಿಗೆ ಕೊಡ್ತೀನಿ ಅಂತ. ಎಲ್ಲ ಸರ್ಪ್ರೈಸಿಂಗ್ ಆಗಿದೆ. ಸೊ ಬನ್ನಿ ಈಗ ಹೋಗುವ, ಫಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ಕಲರ್ ಸಾರಿ ಕೊಡ್ತಿದ್ದೀನಿ. ನಮ್ದು ಮ್ಯಾರೇಜಲ್ಲಿ ಕೂಡ ಅವರು ಎಲ್ಲೋ ಹಾಕಿರೋದು ಸಾರಿ, ಅದೊಂದು ಸ್ವಲ್ಪ ಬೇರೆ ಎಲ್ಲೋ ಆ್ಯಂಡ್ ಇದು ಬೇರೆ ಎಲ್ಲೋ. ಅವ್ರಿಗೆ ಎಲ್ಲೋ ಕಲರ್ ಚೆನ್ನಾಗಿ ಒಪ್ಪುತ್ತೆ, ಸೊ ಹಾಗಾಗಿ ಅದನ್ನು ನೋಡಿಬಿಟ್ಟು ನಾನು ಸೆಲೆಕ್ಟ್ ಮಾಡಿರೋದು. ಸೊ ಇದು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈಗ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಜಸ್ಟ್ ಬಂದೆ, ಅಲ್ಲಿ ಏನು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ನಮ್ದು ಅತ್ತೆ ಇರ್ಲಿಲ್ಲ, ಅತ್ತೆ ಆಚೆ ಹೋಗಿದ್ರು, ಹೊರಗಡೆ ಹೋಗಿದ್ರು. ಅಂಡ್ ನಮ್ಮ ಮಾವ ಮಾತ್ರ ಇದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಅಲ್ಲಿ ಹೋದ್ರೆ ನಂಗೆ ವಿಡಿಯೋ ಮಾಡೋದು ಮೈಂಡೇ ಬರಲ್ಲ, ಮಾತಾಡ್ತಿರ್ತೀನಲ್ವಾ. ಸೊ ಇನ್ನು ಯಾವಾಗಾದ್ರೂ ಮಾಡ್ತೀನಿ. ಸೊ ಈಗ ಕೊಟ್ಬಿಟ್ಟು ಬಂದೆ, ಸೊ ನಂಗಂತೂ ಖುಷಿ ಆಯ್ತು. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.